ಇನ್ನು ಮುಂದಿನ ಸುದ್ದಿ ಖಂಡಿತವಾಗಲೂ ಕೂಡ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಣ ನಾಗ್ಪುರದಲ್ಲಿ ಆರಂಭವಾಗಿರುವಂತಹ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಬೌಲರ್ಗಳ ಅದ್ಭುತವನ್ನು ಸೃಷ್ಟಿಸಿದ್ದಾರೆ ಅಂತ ಹೇಳ್ಬೋದು. ಇಂಜುರಿ ಬಳಿಕ ಕಂಬ್ಯಾಕ್ ಮಾಡಿರುವಂತಹ ರವೀಂದ್ರ ಜಡೇಜಾ ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿಹಾಕಿದ್ರು. ಮೊದಲ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ ಕೇವಲ 177 ರನ್ಗಳಿಗೆ ಸರ್ವಪತನ ಕಾಣಿತು. ರವಿಚಂದ್ರನ್ ಅಶ್ವಿನ್ ಕೂಡ ಜಡೇಜಾಗೆ ಉತ್ತಮ ಸಾಥನ್ನು ಕೊಟ್ಟರು. ರವೀಂದ್ರ ಜಡೇಜಾ 5 ವಿಕೆಟನ್ನು ಪಡೆದ್ರೆ ಅಶ್ವಿನ್ 3 ವಿಕೆಟನ್ನು ಕಬಳಿಸಿದರು. ಆನಂತರದಲ್ಲಿ ಮೊಹಮ್ಮದ್ ಶಮಿ ಮತ್ತು ಮೊಹಮ್ಮದ್ ಸಿರಾಜ್ ತಲಾ 1 ವಿಕೆಟನ್ನು ಕಬಳಿಸಿದರು. ದಿನದ ಆಟದ ಅಂತ್ಯಕ್ಕೆ ಟೀಂ ಇಂಡಿಯಾ ಮೊದಲ ದಿನದ ಆಟದ ಅಂತ್ಯಕ್ಕೆ 1 ವಿಕೆಟನ್ನು ಕಳೆದುಕೊಂಡು 77 ರನ್ಗಳನ್ನು ಕಲೆ ಹಾಕಿದೆ. ನಿಜಕ್ಕೂ ಕೂಡ ಮೊದಲ ದಿನದಲ್ಲಿ ಭಾರತೀಯರು ಭಾರತೀಯ ನೆಲದಲ್ಲಿ ಕಾಂಗರುಗಳನ್ನು ಕಟ್ಟಿಹಾಕುವ ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು 2ನೇ ದಿನದಲ್ಲಿ ಟೀಂ ಇಂಡಿಯಾ ಬ್ಯಾಟ್ಸ್ಮನ್ಗಳು ಜವಾಬ್ದಾರಿಯನ್ನು ಮೆರೆದು ಅತಿ ಹೆಚ್ಚು ಸ್ಕೋರನ್ನು ಕಲೆ ಹಾಕಿ ಒಂದು ಉತ್ತಮ ಟಾರ್ಗೆಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಲೀಡನ್ನು ತೆಗೆದುಕೊಳ್ಬೇಕು ಅಂತಲೇ ಹೇಳ್ಬೋದು. ವೀಕ್ಷಕರೇ, ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಕೆಲವೇ ಕ್ಷಣಗಳಲ್ಲಿ ರಾಜಕೀಯ ಸಂಬಂಧಪಟ್ಟಂತಹ ಟರ್ಕಿ ಮತ್ತು ಸಿರಿಯಾ ದುರಂತ, ಹಾಗೆಯೇ ಕ್ರೀಡೆಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಚಾರಗಳನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ. ಈಗ ನಾನು ಮತ್ತು ಶ್ರುತಿ ಹೊರಡುವಂಥ ಸಮಯ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.